ಭೂಮಿಯ ಹಿರಿಯ ಕಲಾವಿದರು ಮಾಸ್ಟರ್ ಹಿರಣ್ಣಯ್ಯ ಇನ್ನಿಲ್ಲ ಅಂತಕ್ಕಂಥದ್ದು ತುಂಬಲಾರದ ನಷ್ಟ. ಮಾಸ್ಟರ್ ಹಿರಣ್ಣಯ್ಯ ಚಲನಚಿತ್ರಗಳಲ್ಲಿ ಹಾಗೆ ರಂಗಭೂಮಿಗಳಲ್ಲಿ ಅಭಿನಯಿಸಿ ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥದ್ದು. ಸೊ ಈಗ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಸ್ಟರ್ ಆನಂದ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಎಸ್ ಮೊದಲು ಮಾಸ್ಟರ್ ಹಿರಣ್ಣಯ್ಯ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಯಾವ ರೀತಿ ಬೇಸ ಆಗ್ತಾ ಇದೆ? ನನಗೆ ಆ್ಯಕ್ಚುಲಿ ತುಂಬ ಶಾಕ್ ಆಯಿತು, ಯಾಕಂದ್ರೆ ಇವತ್ತು ನಾವಿದ್ದಿದ್ದು ಒಂದು ಬೇರೆ ಒಂದು ಸಂಭ್ರಮದಲ್ಲಿ ಮೂಡಲಿದ್ವಿ, ನಮ್ಮ ಸಿನಿಮಾ ಮುಹೂರ್ತ ಅಂತ. ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಈ ಥರ ಅವ್ರು ಎಷ್ಟು ದಿವಸದ ಅಂಕಲ್ ಆ್ಯಕ್ಚುಲಿ ಮಹೇಶ್ ಅವರೆಲ್ಲ ನಮಗೆ ಮಾಹಿತಿ ಗೊತ್ತಿರಲಿಲ್ಲ. ಬಟ್ ಸಡನ್ ಆಗಿ ಈ ಥರ ಅಂತ ಕೇಳಿದಾಗ ತುಂಬಾ ಬೇಜಾರಾಗ್ತದೆ. ಯಾಕಂದರೆ ಅವರ ಸನ್ ಏನಿದ್ದಾರೆ ಬಾಬು ಹಿರಣ್ಣಯ್ಯ ಅಂತ, ಅವರು ನನ್ನ ಮೊದಲನೇ ಡೈರೆಕ್ಷನ್ ಸೀರಿಯಲ್ ಆ್ಯಕ್ಟ್ ಮಾಡಿದರು, ಎಸ್ ಎಸ್ ಎಲ್ ಸಿ ನನ್ನ ಮಕ್ಕಳು, ತಂದೆ ಕ್ಯಾರೆಕ್ಟರ್ ಮಾಡಿದ್ರು, ತುಂಬ ಮೇಜರ್ ಪಾತ್ರ, ವೆರಿ ಜೋವಿಯಲ್ ಪರ್ಸನ್ ಅವರು. ಸೊ ಹಾಗಾಗಿ ಆವಾಗ ಆ ಟೈಮಲ್ಲಿ ಶೂಟಿಂಗ್ ಟೈಮಲ್ಲೆಲ್ಲ ಅಂಕಲ್ ಬಗ್ಗೆ ತುಂಬ ಹೇಳೋರು, ಸಾಕಷ್ಟು ವಿಷಯಗಳು ನಾವು ಕಲ್ತಿದ್ದೀವಿ. ಸೊ ಅಂಥವ್ರು ಇವತ್ತು ಇಲ್ಲ ಅಂದ್ರೆ ಇಟ್ಸ್ ಅ ಗ್ರೇಟ್ ಲಾಸ್ ಆ್ಯಕ್ಚುಲಿ ಎಲ್ಲ ರಂಗಕ್ಕೂ ಅಂತ, ಬರೀ ಕಲಾರಂಗಕ್ಕೆ ಅಂತಲ್ಲ ಸಮಾಜಕ್ಕೇನೆ ಲಾಸ್ ಅಂತ. ಯಾಕಂದರೆ ಕರಪ್ಷನ್ಗೆ ಎದ್ದು ನಿಂತು ಮಾತಾಡ್ತಾ ಇದ್ದಂಥ ಒಂದು ಜೀವ ಅದು ಆ ಟೈಮಲ್ಲಿ ನಾನು ಹೇಳ್ತಾ ಇರೋದು. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಈವನ್ ಎ ಕಾಮನ್ ಮ್ಯಾನ್ ಹ್ಯಾಸ್ ಎ ವಾಯ್ಸ್. ಬಟ್ ಮಾಸ್ಟರ್ ಹಿರಣ್ಣಯ್ಯ ಅವರ ಒಂದು ಯುನಿಕ್ನೆಸ್ ಏನು ಅಂತಂದರೆ, ಹೀ ವಾಸ್ ಅ ಕಾಮನ್ ಮ್ಯಾನ್ ವಾಯ್ಸ್. ಅವತ್ತಿನ ಡೇಟ್ಗೆ ಒಂದು ಭ್ರಷ್ಟಾಚಾರದ ವಿರುದ್ಧ, ಏನೊಂದು ಮತ್ತೊಂದು ವಿರುದ್ಧ ಒಂದು ನಾಟಕಗಳು ಮಾಡೋದು, ಜನಕ್ಕೆ ಸಾರೋದು, ಧೈರ್ಯವಾಗಿ ಯಾರನ್ನೋ ಒಬ್ಬರು ಅತಿಥಿ ಕರೆಸಿ ಅವ್ರನ್ನೇ ಪೂರ್ತಿ ಅವ್ರದೇ ಹಿಸ್ಟ್ರಿ ತೆಗೆದು ಒಂದು ನಾಟಕ ಮಾಡೋದಿದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಅದನ್ನು ಮಾಡಿದಂಥ ಒಬ್ಬರು ಲೆಜೆಂಡ್ ಅವರು. ಓಕೆ, ಅವರ ಮಗ ಬಾಬು ಹಿರಣ್ಣಯ್ಯ ಜೊತೆ ನಿಮ್ಮ ಒಡನಾಟ ಇತ್ತು, ಸೊ ಹೇಗೆ ಈಗ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋಂಥದ್ದು? ಇಲ್ಲ, ನನಗೆ ಅದೇನೇ ಸರ್, ಈಗ ಆ್ಯಕ್ಚುಲಿ ಶಾಕಿಂಗ್ ಆಗಿದೆ ನನಗೆ. ಪಾಪ ಬಾಬಣ್ಣನ ಯಾವ ರೀತಿ ಫೇಸ್ ಮಾಡೋದು ಅಂತಲೂ ಗೊತ್ತಿಲ್ಲ. ಮೇ ಬಿ ಇಲ್ಲಿಂದ ನಾವೆಲ್ಲ ನಮ್ಮ ಇಡೀ ಟೀಮಲ್ಲಿ ಹೋಗ್ತೀವಿ, ಸಾಂತ್ವನ ಹೇಳ್ತಕ್ಕಂಥದ್ದು ಮಾಡ್ಬೋದು. ಅದು ಬಿಟ್ಟರೆ ಇನ್ನೇನಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಕೋರ್ಬೋದು ಭಗವಂತನಲ್ಲಿ. ಮತ್ತು ಒಳ್ಳೆಯದೇ ಮಾಡಿರೋದ್ರಿಂದ ಆತ್ಮಕ್ಕೂ ಒಂದು ಸದ್ಗತಿ ಸಿಕ್ಕಿರುತ್ತೆ ಅನ್ನೋದೇ ನನ್ನದೊಂದು ಸ್ಟ್ರಾಂಗ್ ಬಿಲೀಫ್. ಇದಿಷ್ಟು ಏನು ಅಂತಂದರೆ ಮಾಸ್ಟರ್ ಆನಂದ್ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಅವರು ಸಾಕಷ್ಟು ಜನರಿಗೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥದ್ದು, ಅವ್ರ ಕುಟುಂಬಕ್ಕೆ ಸಾಂತ್ವನ ನೀಡುವಂತಹ ಶಕ್ತಿ ಕೊಡಲಿ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಮಾಲ್ದೇಶ್ ಜಗ್ಗಿನ್, TV9 ಬೆಂಗಳೂರು.